ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ವಿಸ್ತಾರ ಹೆಲ್ತ್ ಯೂಟ್ಯೂಬ್ ಚಾನೆಲ್ ನಾನು ಅಪೇಕ್ಷಾ ಜೈನ್ ವೀಕ್ಷಕರೇ ನಮ್ಮ ದೇಹದಲ್ಲಿ ಅತಿ ಸೂಕ್ಷ್ಮವಾದ ಅಂಗ ಅಂದರೆ ಅದು ಕಣ್ಣು ಕಣ್ಣಿನ ಬಗ್ಗೆ ಎಷ್ಟೇ ಕಾಳಜಿ ವಹಿಸಿದ್ರೂ ಅದು ಕಡಿಮೆನೆ ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಮೊಬೈಲ್ ಹಾಗೂ ಲ್ಯಾಪ್ಟಾಪ್ ಬಳಕೆ ತುಂಬಾನೇ ಜಾಸ್ತಿ ಆಗಿದೆ ಇದರ ಹೊರತಾಗಿಯೂ ಅನೇಕ ಕಾರಣಗಳಿಂದ ಐಸೈಟ್ ವೀಕ್ ಆಗುತ್ತೆ ಹಾಗಿದ್ರೆ ಇದಕ್ಕೆ ಯಾವೆಲ್ಲ ಕಾರಣಗಳಿವೆ ಪರಿಹಾರಗಳೇನು ಇವೆಲ್ಲವನ್ನ ತಿಳಿಸಿಕೊಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ಖ್ಯಾತ ಆಯುರ್ವೇದ ತಜ್ಞರಾಗಿರುವ ಡಾಕ್ಟರ್ ಶರದ್ ಕುಲಕರ್ಣಿಯವರಿದ್ದಾರೆ ಹಲೋ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ನಾನು ಆಗಲೇ ಹೇಳಿದಾಗೆ ಕಣ್ಣು ತುಂಬ ಸೆನ್ಸಿಟಿವ್ ಪಾರ್ಟ್ ಆದರೆ ಹಲವಾರು ಕಾರಣಗಳಿಂದ ಐಸೈಟ್ ವೀಕ್ ಆಗುತ್ತೆ ಇದಕ್ಕೆ ಯಾವುದೆಲ್ಲ ಕಾರಣಗಳಿವೆ ಸೊ ನೀವು ಹೇಳಿರುವ ಹಾಗೆ ಇತ್ತೀಚೆಗೆ ನೋಡಿದರೆ ನಾವು ಜಾಸ್ತಿ ಸ್ಕ್ರೀನ್ ಟೈಮ್ ಅಂತ ಹೇಳ್ತೇವೆ ಸೊ ಅದು ಮೊಬೈಲ್ ಆಗಿರಬಹುದು ಲ್ಯಾಪ್ಟಾಪ್ ಆಗಿರ್ಬೋದು ಅಥವಾ ಟ್ಯಾಬ್ಲೆಟ್ ಆಗಿರ್ಬೋದು ಅಥವಾ ಟಿ ವಿ ಆಗಿರ್ಬೋದು ಸೊ ಇದೆಲ್ಲ ಸ್ಕ್ರೀನ್ ಟೈಮಲ್ಲಿ ಬರುತ್ತೆ ಇದರಿಂದ ಡೆಫಿನೆಟ್ಲಿ ಕಣ್ಣುಗಳಿಗೆ ಜಾಸ್ತಿ ಸ್ಟ್ರೈನ್ ಆಗಿಬಿಟ್ಟು ವೀಕ್ ಆಗಲಿಕ್ಕೆ ಶುರು ಆಗುತ್ತೆ ಇದಲ್ದೇನೆ ಇನ್ನೂ ಪೌಷ್ಟಿಕಾಂಶಗಳ ಕೊರತೆ ಇರುತ್ತೆ ಕೆಲವೊಬ್ಬರಿಗೆ ಸೊ ಆ ಆ ತೊಂದರೆಯಿಂದನೂ ಕೂಡ ಕಣ್ಣಿಗೆ ತೊಂದರೆ ಆಗ್ಬೋದು ಅಥವಾ ಕಣ್ಣಿಗೆ ಐಸೈಟ್ ಏನಿದೆ ಅದು ವೀಕ್ ಆಗ್ಬೋದು ಪ್ಲಸ್ ಹೆರಿಡಿಟಿ ಅಂತ ಹೇಳ್ತಾರೆ ಅಂದರೆ ಪಾರಂಪರಿಕವಾಗಿ ಫ್ಯಾಮಿಲಿಯಲ್ಲಿ ಅವರ ತಂದೆ ತಾಯಿಗೆ ಐಸೈಟ್ ಇದ್ದು ಪ್ರಾಬ್ಲಮ್ ಇರುತ್ತೆ ಇವರಿಗೂ ಕೂಡ ಆಗಲಿಕ್ಕೆ ಶುರು ಆಗುತ್ತೆ ಸೊ ಅದು ಕೂಡ ಒಂದು ಕಾರಣ ಹೀಗೆ ನಾವು ನೋಡಿದರೆ ಒನ್ ಟು ತ್ರೀ ಅಂತ ಹೇಳೋದಾದರೆ ಈ ಮೂರು ಮುಖ್ಯವಾದ ಕಾರಣಗಳು ನಮ್ಮ ಐಸೈಟನ್ನು ಒಂದು ಏನು ಓವರ್ ಆಲ್ ಎಫಿಷಿಯನ್ಸಿ ಇರುತ್ತೆ ಅದನ್ನು ಕಡಿಮೆ ಮಾಡಲಿಕ್ಕೆ ಜವಾಬ್ದಾರಿಯನ್ನು ಹೊಂದ್ತವೆ ಇದೆಲ್ಲ ಕೂಡ ಇನ್ನು ದೃಷ್ಟಿದೋಷದಲ್ಲಿ ಯಾವುದಾದ್ರು ವಿಧಗಳಿವೆಯಾ ಹೌದು ಈಗ ದೃಷ್ಟಿ ದೋಷ ಅಂತ ಹೇಳುವಾಗ ಹಾಗೆಯೇ ನಾವು ಓವರ್ ಆಲ್ ಕಣ್ಣಿನ ಬಗ್ಗೆ ಕನ್ಸಿಡರ್ ಮಾಡಿದರೆ ತುಂಬ ವಿಧಗಳಿದೆ ತೊಂದರೆಗಳು ಆದರೆ ಈಗ ಜಸ್ಟ್ ಬರೀ ಐಸೈಟ್ ಬಗ್ಗೆ ನಾವು ಮಾತಾಡ್ತಾ ಇರುವಾಗ ಒಂದು ದೂರದ್ದು ಸರಿಯಾಗಿ ಕಾಣಲ್ಲ ಹತ್ತಿರದ ಕರೆಕ್ಟಾಗಿ ಕಾಣ್ತಾ ಇರುತ್ತೆ ಒಂದು ಹತ್ತಿರದ ಸರಿಯಾಗಿ ಕಾಣಲ್ಲ ದೂರದ ಕರೆಕ್ಟಾಗಿ ಕಾಣ್ತಾ ಇರುತ್ತೆ ಸೊ ಮುಖ್ಯವಾಗಿ ಇದೆರಡೆ ಮತ್ತು ಏಜ್ ರಿಲೇಟೆಡ್ ತೊಂದರೆಗಳಿರುತ್ತೆ ಇರುತ್ತೆ ಡ್ರೈ ಐ ಸಿಂಡ್ರೋಮ್ ಇರುತ್ತೆ ಹೀಗೆ ಹಲವಾರು ಐಸಿಗೆ ಸಂಬಂಧಪಟ್ಟಂಥ ತೊಂದರೆಗಳು ತುಂಬ ಇರುತ್ತೆ ಅಥವಾ ಕಂಡೀಷನ್ಸ್ಗಳು ರೋಗಗಳು ಐ ಸೈಟಿಗೆ ಸಂಬಂಧಪಟ್ಟಂತೆ ಈ ಎರಡು ತೊಂದರೆಗಳು ಒಂದು ಶಾರ್ಟ್ ಸೈಟೆಡ್ನೆಸ್ಸು ಮತ್ತು ಒಂದು ಲಾಂಗ್ ಸೈಟೆಡ್ನೆಸ್ ಅಂತ ಎರಡು ಮುಖ್ಯವಾದ ನಾವು ಭೇದಗಳನ್ನು ಅಂತ ಹೇಳ್ಬೋದು ಐಸೈಟ್ ವೀಕ್ ಇರೋರು ಯಾವ ಆಹಾರವನ್ನು ಸೇವಿಸಬೇಕು ಹಾಗೆ ಯಾವುದನ್ನು ಅವಾಯ್ಡ್ ಮಾಡಬೇಕು ಸೊ ಐಸೈಟ್ ಇಂಪ್ರೂವ್ಮೆಂಟ್ ಮಾಡಬೇಕು ಅಂತ ಹೇಳಿದರೆ ಇದು ಎಲ್ರಿಗೂ ಕೂಡ ಅಪ್ಲಿಕೇಬಲ್ ಯಾರಿಗೆ ಐಸೈಟ್ ತೊಂದರೆ ಇಲ್ಲ ಅವರಿಗೂ ಕೂಡ ಅಪ್ಲಿಕೇಬಲ್ ಯಾಕಂದರೆ ಮುಂದೆ ಅವರಿಗೆ ಐಸೈಟ್ ತೊಂದರೆ ಬರಬಾರ್ದು ಅಂತ ಹೇಳಿಬಿಟ್ಟು ಇದು ಅಪ್ಲಿಕೇಬಲ್ ಆಗುತ್ತೆ ಯಾರಿಗೆ ತೊಂದರೆ ಆಲ್ರೆಡಿ ಇದೆ ಅವರು ಆ ತೊಂದರೆ ಜಾಸ್ತಿ ಆಗಬಾರ್ದು ಅಥವಾ ಅಲ್ಲಿಗೇ ಮ್ಯಾನೇಜ್ ಆಗಬೇಕು ಅಲ್ಲಿಗೇ ನಿಯಂತ್ರಣ ಆಗಬೇಕು ಅಂತ ಹೇಳಿಕ್ಕೂ ಕೂಡ ಇದನ್ನು ಫಾಲೋ ಮಾಡಬೇಕು ಮುಖ್ಯವಾ ಮುಖ್ಯವಾಗಿ ಆಹಾರದಲ್ಲಿ ಈ ಕ್ಯಾರೆಟಿನ ಸೇವನೆ ಮಾಡುವಂಥದ್ದು ಸರ್ ಇದು ಸರ್ ಇದನ್ನು ಹೇಗೆ ಸೇವನೆ ಮಾಡೋದು ಕ್ಯಾರೆಟ್ ಅಂದ ತಕ್ಷಣ ತೊಗೊಂಬಿಟ್ಟು ಹೋಗಿ ಕ್ಯಾರೆಟ್ ಹಲ್ವಾ ತಿನ್ನೋದು ಅಂತಲ್ಲ ಸೊ ಆಗಿ ಕೂಡ ಕ್ಯಾರೆಟನ್ನು ತಿನ್ಬೋದು ಬೇಯಿಸಿಬಿಟ್ಟು ಕ್ಯಾರೆಟನ್ನು ತಿನ್ಬೋದು ಅಥವಾ ಅವರು ಈ ಅದರ ಪಲ್ಯಗಳನ್ನು ಮಾಡಿ ತಿನ್ಬಹುದು ಆ ರೀತಿ ಕ್ಯಾರೆಟಿನ ಸೇವನೆ ಮಾಡಲಿಕ್ಕೆ ಶುರು ಮಾಡ್ಬೋದು ಇನ್ನು ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಅಂತ ಹೇಳ್ತೇವೆ ಅದು ಪಾಲಕ್ ಮೆಂತ್ಯ ಸೊಪ್ಪು ಆಗಿರಬಹುದು ಅದನ್ನು ಸೇವನೆ ಮಾಡಲಿಕ್ಕೆ ಶುರು ಮಾಡಿದರು ಅಂತ ಹೇಳಿದರೆ ಅವಾಗ ಐಸೈಟ್ ಏನಿದೆ ಅದು ಇಂಪ್ರೂವ್ಮೆಂಟ್ ಆಗುತ್ತೆ ಅದಲ್ಲದೆ ನಾನ್ ವೆಜಿಟೇರಿಯನ್ ಯಾರು ಇರ್ತಾರೆ ಅವರು ಮೊಟ್ಟೆ ಸೇವನೆ ಮಾಡ್ಬೋದು ಅಥವಾ ಫಿಶ್ ತುಂಬ ಒಳ್ಳೆಯದು ಕಣ್ಣಿಗೆ ಯಾರೆಲ್ಲ ಫಿಶ್ ಸೇವನೆ ಮಾಡ್ತಾ ಇರ್ತಾರೆ ಫಿಶ್ಶನ್ನು ಸೇವನೆ ಮಾಡಿದರೂ ಕೂಡ ಕಣ್ಣಿಗೆ ಒಳ್ಳೆಯದು ಸೊ ಈ ರೀತಿ ಹಲವಾರು ಫುಡ್ಸ್ಗಳನ್ನು ನಾವು ಇನ್ಕ್ಲೂಡ್ ಮಾಡ್ಕೋಬೋದು ಇನ್ನು ನಟ್ಸ್ಗಳಿಗೆ ಬಂದುಬಿಟ್ರೆ ಗೋಡಂಬೆ ಇರ್ಬೋದು ಅಥವಾ ಬಾದಾಮಿ ಇರ್ಬೋದು ವಾಲ್ನಟ್ ಇರ್ಬೋದು ಅದು ಕೂಡ ತುಂಬ ಒಳ್ಳೆಯದು ಕಣ್ಣಿಗೆ ಇನ್ನು ಅಗೇನ್ ನಾವು ವಾಪಸ್ ಮತ್ತು ವೆಜಿಟೇಬಲ್ ನೋಡಲಿಕ್ಕೆ ಹೋದರೆ ಕ್ಯಾರೆಟ್ ಜೊತೆ ನಾವು ಸೌತೆಕಾಯಿ ಸೇವನೆ ಮಾಡ್ತಾ ಇರ್ಬೋದು ಬೀಟ್ರೂಟ್ ಸೇವನೆ ಮಾಡ್ತಾ ಇರ್ಬೋದು ಅದು ಕೂಡ ಒಳ್ಳೆಯದು ಹೀಗೆ ಹಲವಾರು ಫುಡ್ಸ್ಗಳು ಕೂಡ ಬರುತ್ತೆ ಒಂದು ಸ್ವಲ್ಪ ಅಪ್ಪರ್ ಹ್ಯಾಂಡಲ್ಲಿ ಫಿಶ್ ಮತ್ತು ಎಗ್ಗಿದ್ದಿರುತ್ತೆ ಸೊ ಯಾರು ತಿಂತಾ ಇರ್ತಾರೆ ಅವ್ರಿಗೆ ಒಂದು ಅಪ್ಪರ್ ಹ್ಯಾಂಡ್ ಅದು ಇಲ್ಲ ಸರ್ ನಾವು ಫಿಶ್ ತಿನ್ನಲ್ಲ ಅಂತ ಹೇಳಿದರೆ ತುಂಬ ಜನ ಫಿಶ್ ಆಯಿಲ್ ಕ್ಯಾಪ್ಸೂಲ್ಸ್ ಕೂಡ ತೊಗೊಳ್ತಾ ಇರ್ತಾರೆ ಅದನ್ನು ಕೂಡ ಅವರು ಒಂದು ಗೈಡೆನ್ಸಲ್ಲಿ ತೊಗೊಳ್ತಾ ಹೋದರೆ ಸೈಡ್ ಇಂಪ್ರೂವ್ಮೆಂಟ್ ಆಗುತ್ತೆ ಹಾಗೆ ಸರ್ ಯಾವ ಫುಡ್ಡನ್ನು ಅವಾಯ್ಡ್ ಮಾಡಬೇಕು ಯಾವ ಫುಡ್ಡನ್ನು ಅವಾಯ್ಡ್ ಮಾಡಬೇಕು ಅಂತ ನಾವು ನೋಡ್ಲಿಕ್ಕೆ ಹೋದರೆ ಐ ಸೈಟ್ ಅಥವಾ ಕಣ್ಣಿನ ಆರೋಗ್ಯಕ್ಕೆ ಜಾಸ್ತಿ ಉಪ್ಪು ಹುಳಿ ಖಾರ ಅಥವಾ ತುಂಬ ತೀಕ್ಷ್ಣವಾದಂಥ ಪದಾರ್ಥಗಳು ದೇಹಕ್ಕೆ ಯಾವ್ದು ತುಂಬ ಉಷ್ಣ ಉಂಟು ಮಾಡ್ತದೆ ಅಂಥ ಪದಾರ್ಥಗಳನ್ನು ಖಂಡಿತವಾಗಲೂ ಐಸೈಟಿಗೆ ಒಳ್ಳೆಯದಲ್ಲ ಅದನ್ನು ಅವಾಯ್ಡ್ ಮಾಡಬೇಕು ನಾವು ಸೊ ಜಾಸ್ತಿ ಉಪ್ಪಾಗಿರಲಿ ಅಥವಾ ಈ ಕಾಳುಮೆಣಸು ಸರಿ ಸರ್ ಹೇಳ್ಬಿಟ್ಟಿದ್ದಾರೆ ಕೆಮ್ಮಿಗೆ ಕಾಳುಮೆಣಸು ಒಳ್ಳೆಯದು ಇಮ್ಯುನಿಟಿ ಕಾಳುಮೆಣಸು ಒಳ್ಳೆಯದು ಅಥವಾ ಶೀತ ಪದೇ ಪದೇ ಆಗ್ತಾ ಇದೆ ಅದು ಆಗೋದು ಬೇಡ ಅಂತ ಹೇಳಿದರೆ ಮೆಣಸು ಒಳ್ಳೇದು ಅಂತ ಹೇಳಿಬಿಟ್ಟು ಬರೀ ಅದನ್ನೇ ಸೇವನೆ ಮಾಡ್ತಾ ಹೋದರೆ ಅದು ಕಣ್ಣಿಗೆ ಒಳ್ಳೆಯದಲ್ಲ ಹೆಚ್ಚಾಗಿ ಹೆಚ್ಚಾಗಿ ಸೇವನೆ ಮಾಡುವಂಥದ್ದಲ್ಲ ಉಪ್ಪು ತುಂಬ ಜಾಸ್ತಿ ಸೇವನೆ ಮಾಡಲಿಕ್ಕಾಗಲ್ಲ ಅದನ್ನು ಸೇವನೆ ಮಾಡಿದರೆ ಅಗೇನ್ ಕಣ್ಣಿಗೆ ಒಳ್ಳೆಯದಲ್ಲ ಪ್ಲಸ್ ಬೈ ಚಾನ್ಸ್ ಅವರೇನಾದರೂ ಈ ತುಂಬ ಜಂಕ್ ಫುಡ್ಸು ಅಥವಾ ಡೀಪ್ ಫ್ರೈಡ್ ಫುಡ್ಸು ತುಂಬ ಮಸಾಲೆ ಇರುವಂಥ ಫುಡ್ಸು ಇದನ್ನೆಲ್ಲ ಸೇವನೆ ಇದ್ದರು ಅಂತ ಹೇಳಿದರೂ ಕೂಡ ಐಸೈಟಿಗೆ ಒಳ್ಳೆಯದಲ್ಲ ಇದನ್ನೆಲ್ಲ ಅವ್ರು ರೀಪ್ಲೇಸ್ ಮಾಡಿಬಿಟ್ಟು ನಾರ್ಮಲ್ ನಾನು ಹೇಳಿರುವಂಥ ವೆಜಿಟೇಬಲ್ ಒಂದು ಡಯಾಟಿಗೆ ಬರೋದು ಪ್ಲೆಂಟಿ ಆಫ್ ಫ್ಲೂಯಿಡ್ಸ್ ಜಾಸ್ತಿ ನೀರನ್ನು ಸೇವನೆ ಮಾಡುವಂಥದ್ದು ಅದೇ ರೀತಿ ಕಣ್ಣಿಗೆ ಎಡೆಕ್ವೆಟ್ ರೆಸ್ಟ್ ಕೊಡುವಂಥದ್ದು ಇದನ್ನೆಲ್ಲ ಮಾಡ್ತಾ ಬಂತು ಅಂತ ಹೇಳಿದರೆ ಐ ಸೈಟಿಗೆ ತುಂಬ ಒಳ್ಳೆಯದು ಸರ್ ದೃಷ್ಟಿ ದೃಷ್ಟಿದೋಷಕ್ಕೆ ಯಾವೆಲ್ಲ ಪರಿಹಾರಗಳಿವೆ ಅವನ್ನು ತಿಳಿಸ್ಕೊಡಿ ಬಟ್ ಅದಕ್ಕಿಂತ ಮುಂಚೆ ನಾವು ಯಾವ ರೀತಿ ಪ್ರಿಕಾಷನರಿ ಮೆಷರ್ಸ್ ತಗೋಬೋದು ಪ್ರಿಕಾಷನರಿ ಮೆಷರ್ಸ್ ಅಂತ ಹೇಳಿದಾಗ ಫಸ್ಟಿಗೆ ನಾವು ಏನು ಕಾರಣ ಮಾತಾಡಿದ್ದೇವೆ ಎಸ್ಪೆಷಲಿ ಸ್ಕ್ರೀನ್ ಟೈಮ್ ಇರ್ಬೋದು ಹೆರಿಡಿಟಿ ಇದೆ ಅಂತ ಹೇಳಿದರೆ ಓಕೆ ಅಲ್ಲಿ ನಾವು ಒಂದು ವೈದ್ಯರ ರೋಲ್ ಬಂದೇ ಬರುತ್ತೆ ಟ್ರೀಟ್ಮೆಂಟ್ ಮಾಡಲೇಬೇಕಾಗುತ್ತೆ ಏನಾದರೂ ತೊಂದರೆ ಇತ್ತು ಅಂತ ಹೇಳಿದರೆ ಅಥವಾ ಐಸೈಟ್ ಕರೆಕ್ಷನ್ಸಿಗೆ ನಾವು ಯಾವುದಾದ್ರು ಮೀನ್ಸ್ ಯೂಸ್ ಮಾಡಬೇಕಾಗುತ್ತೆ ಸ್ಪೆಕ್ಟಾಕಲ್ ಇರ್ಬೋದು ಅಥವಾ ಲೆನ್ಸ್ ಇರ್ಬೋದು ಯೂಸ್ ಮಾಡಲೇಬೇಕಾಗುತ್ತೆ ಆದರೆ ಅದಲ್ಲದೇ ಬರ್ತಾ ಬರ್ತಾಯಿದೆ ಅಂತ ಹೇಳಿದರೆ ಸ್ಕ್ರೀನ್ ಟೈಮ್ ಮುಖ್ಯವಾಗಿ ಎಸ್ಪೆಷಲಿ ಚಿಕ್ಕ ಮಕ್ಕಳಲ್ಲಿ ಈಗ ನೋಡಿದರೆ ನಾವು ಆಲ್ಮೋಸ್ಟ್ ದಿವಸಕ್ಕೆ ನಾಲ್ಕರಿಂದ ಐದು ಅಷ್ಟು ಸ್ಕ್ರೀನ್ ಟೈಮ್ ಇರುತ್ತೆ ಮೊಬೈಲ್ ನೋಡೋದಾಗಲಿ ಪೇರೆಂಟ್ಸಿದು ಪೇರೆಂಟ್ಸಿಗೂ ಕೂಡ ಏನು ಮಾಡ್ಲಿಕ್ಕಾಗಲ್ಲ ಮಕ್ಕಳು ಸುಮ್ಮನೆ ಕೂತ್ಕೋಬೇಕು ಅಂತ ಹೇಳಿದರೆ ಮೊಬೈಲ್ ಕೊಡಬೇಕಾಗತ್ತೆ ಕೈಯಲ್ಲಿ ಇಲ್ಲಾಂದರೆ ಸುಮ್ಮನೆ ಕೂತ್ಕೊಳ್ಳಲ್ಲ ಅವರು ಸೊ ಹಾಗೆ ವಿನ್ ವಿನ್ವಿನ್ ಅದು ಅವರಿಗೆ ಮೊಬೈಲ್ ಕೊಟ್ಬಿಟ್ಟು ಇವರು ಕೂರಿಸ್ತಾರೆ ಆಚೆ ಆಟ ಆಡ್ಲಿಕ್ಕೂ ಹೋಗಲ್ಲ ಜಾಸ್ತಿ ಜನ ಚಿಕ್ಕ ಮಕ್ಕಳೆಲ್ಲ ನೋಡ್ತಾ ಇದ್ದೇವೆ ನಾವು ಅದೇ ರೀತಿ ಆ ಸ್ಕ್ರೀನ್ ಟೈಮನ್ನು ಅವಾಯ್ಡ್ ಮಾಡ್ತಾ ಬಂದರೆ ನಾವು ಒಳ್ಳೇದು ಸ್ಕ್ರೀನ್ ಟೈಮ್ ಎಷ್ಟು ಅವಾಯ್ಡ್ ಮಾಡ್ತೇವೆ ಅಷ್ಟು ಐಸ್ ಐ ಒಳ್ಳೆಯದು ಅದೇ ರೀತಿ ಫುಡ್ ಸ್ಟಫ್ಸ್ಗಳನ್ನು ಕರೆಕ್ಟಾಗಿ ಇನ್ಕ್ಲೂಡ್ ಮಾಡ್ಕೋಬೇಕು ಇನ್ಕ್ಲೂಡ್ ಮಾಡಿಕೊಂಡ್ರೆ ಆವಾಗ ನಮಗೆ ಐ ಸೈಟಿಗೆ ಹೆಲ್ಪ್ ಆಗುತ್ತೆ ಸೊ ಏನೇನು ಕಾರಣಗಳಿತ್ತು ಅದನ್ನು ನಾವು ಅವಾಯ್ಡ್ ಮಾಡಬೇಕು ಅದೇ ಮುಖ್ಯವಾದದ್ದು ಇನ್ನು ಆಯುರ್ವೇದದಲ್ಲಿ ಯಾವ ರೀತಿ ಚಿಕಿತ್ಸೆಗಳಿವೆ ನಾವು ಅಕ್ಷಿ ತರ್ಪಣ ಅಂತ ಹೇಳ್ತೇವೆ ಮುಖ್ಯವಾಗಿ ತುಂಬ ವಿಧಗಳಿದೆ ತುಂಬ ಟ್ರೀಟ್ಮೆಂಟ್ಸ್ಗಳಿದೆ ಕಣ್ಣಿಗೆ ಆಯುರ್ವೇದದಲ್ಲಿ ಆದರೆ ಅಕ್ಷಿ ತರ್ಪಣ ಅಂತ ಹೇಳ್ತೇವೆ ಕಂಟೆಂಪ್ರರಿ ಸೈನ್ಸಲ್ಲಿ ಯೂಜ್ವಲಿ ಇದನ್ನು ಅಷ್ಟೊಂದು ಅಂದರೆ ಎಂಟರ್ಟೈನ್ ಮಾಡೋಲ್ಲ ನಾವು ಕಣ್ಣಿಗೆ ತುಪ್ಪವನ್ನು ಹಾಕ್ತೇವೆ ಆಯುರ್ವೇದದಲ್ಲಿ ಸೊ ಗಿಡಮೂಲಿಕೆಯಿಂದ ಮಾಡಿರುವಂಥ ತುಪ್ಪ ಅದು ಆ ಪ್ರೊಸೆಸ್ಸಿಗೆ ನಾವು ಅಕ್ಷಿ ತರ್ಪಣ ಅಂತ ಹೇಳ್ತೇವೆ ಸೊ ನೀವು ನೋಡಿರ್ಬೋದು ಅಲ್ಲಿ ಇಮೇಜಸ್ಗಳಲ್ಲಿ ಕಣ್ಣಿಗೆ ಹಿಟ್ಟ ಹಿಟ್ ಹಿಟ್ಟಿಂದ ಒಂದು ಕಂಪೌಂಡ್ ಟೈಪ್ ಮಾಡಿಬಿಟ್ಟು ಅಲ್ಲಿ ತುಪ್ಪವನ್ನು ಹಾಕಿರ್ತೇವೆ ಸೊ ತರ್ಪಣ ಅಂತ ಹೇಳಿ ಅದಕ್ಕೆ ಹೇಳೋದು ಅಥವಾ ಅಕ್ಷಿ ತರ್ಪಣ ಅಂತ ಹೇಳ್ತೇವೆ ನೇತ್ರ ತರ್ಪಣ ಅಂತ ಹೇಳ್ತೇವೆ ಅದಕ್ಕೆ ಸೊ ತರ್ಪಣ ಅಂತ ಹೇಳೋದು ಇಲ್ಲಿ ನರಿಶ್ಮೆಂಟ್ ಅಂತ ಕಣ್ಣಿಗೆ ನರಿಶ್ಮೆಂಟ್ ಮಾಡುವಂಥ ಒಂದು ಪ್ರೊಸೀಜರೇ ಅಕ್ಷಿ ತರ್ಪಣ ಇದನ್ನು ನಾವು ಒಂದು ಆಯುರ್ವೇದ ವೈದ್ಯರ ಸಲಹೆಯಿಂದ ಯೂಶ್ವಲಿ ನಿಯರ್ ಬೈ ಆಯುರ್ವೇದ ಸೆಂಟರ್ಸಲ್ಲಿ ಯಾರಾದರೂ ಯೂಜ್ವಲಿ ಮಾಡಿಸ್ಕೊಳ್ಬೋದು ಯೂಜ್ವಲಿ ಇದಕ್ಕೇನು ಕಾಂ ರೆಡಿಕೇಷನ್ಸ್ ಇರಲ್ಲ ಆದರೂ ಕೂಡ ಕೆಲವೊಂದು ಕಂಡೀಷನ್ಸ್ಗಳಲ್ಲಿ ಇದನ್ನು ನಾವು ಮಾಡಲ್ಲ ಸೊ ಅದನ್ನ ನೋಡ್ಕೊಂಬಿಟ್ಟು ನಾವು ಈ ಅಕ್ಷಿ ತರ್ಪಣ ಮಾಡೋದು ತುಂಬ ಒಳ್ಳೆಯದು ಇದಲ್ಲದೇ ಇನ್ನೂ ಐ ಎಕ್ಸಸೈಸ್ಗಳು ಬರುತ್ತೆ ಐ ಎಕ್ಸಸೈಸ್ಗಳನ್ನು ಮಾಡ್ಬೋದು ಆಮೇಲೆ ಐ ಎಕ್ಸಸೈಸ್ ಅಲ್ಲದೇ ನಾನು ಹೇಳಿರೋ ಹಾಗೆ ಐಝಿಗೆ ರೆಸ್ಟ್ ಕೊಡುವಂಥದ್ದು ಸೊ ಐಝಿಗೆ ರೆಸ್ಟ್ ಕೊಟ್ಟರೂ ಕೂಡ ಅದರಿಂದ ಒಳ್ಳೆಯ ಒಂದು ರೆಮಿಡಿ ಆದಂಗೆ ಆಗುತ್ತೆ ಅದು ಪ್ಲಸ್ ಅದು ಒಳ್ಳೆ ಟ್ರೀಟ್ಮೆಂಟ್ ಕೂಡ ಅಕ್ಷಿ ತರ್ಪಣ ಇದ್ದಂಗೆ ಸರ್ ಈಗ ಐಸೈಟ್ ಹೊರತಾಗೆ ಇನ್ನು ಕೆಲವು ಐಸ್ ಪ್ರಾಬ್ಲಮ್ ಲೈಕ್ ಈಚಿಂಗ್ ಆಗ್ತಿರುತ್ತೆ ಆ ಥರ ಎಲ್ಲ ಆದಾಗ ಐ ಡ್ರಾಪ್ಸ್ ಎಲ್ಲ ಯೂಸ್ ಮಾಡ್ತಾರೆ ಈ ರೀತಿ ಮಾಡೋದ್ರಿಂದ ಐಸೈಟ್ ವೀಕ್ ಆಗೋ ಸಾಧ್ಯತೆ ಇದೆಯಾ ಅಂದರೆ ಡ್ರೈ ಐ ಸಿಂಡ್ರೋಮ್ ಅಂತ ಹೇಳ್ತೇವೆ ನಾವು ಯೂಜ್ವಲಿ ಎಷ್ಟು ನಾವು ಸ್ಕ್ರೀನ್ ಟೈಮ್ ಜಾಸ್ತಿ ಆಗ್ತಾ ಇರುತ್ತೆ ಅಥವಾ ಎಷ್ಟು ಗಾಳಿಗೆ ಎಕ್ಸ್ಪೋಸ್ ಆಗ್ತಾ ಇರುತ್ತೆ ಕಣ್ಣು ಅಷ್ಟು ಕಣ್ಣು ಡ್ರೈ ಆಗ್ತಾ ಇರುತ್ತೆ ಡ್ರೈ ಆದಂಗೆ ಆದಂಗೆ ಇರಿಟೇಷನ್ ಶುರು ಆಗುತ್ತೆ ಈಚಿಂಗ್ ಶುರು ಆಗುತ್ತೆ ಕೆಲವರು ಕಣ್ಣು ಉಜ್ತಾ ಇರ್ತಾರೆ ತುಂಬ ಸೊ ಇದೆಲ್ಲ ಆಗ್ತಾ ಇರುತ್ತೆ ಆ ಟೈಮಲ್ಲಿ ಯೂಜ್ವಲಿ ಟಿಯರ್ ಸಪ್ಲಿಮೆಂಟ್ಸ್ ಅಂತ ಪ್ರಿಸ್ಕ್ರೈಬ್ ಮಾಡಿರ್ತಾರೆ ಅದನ್ನು ಸ್ವಲ್ಪ ದಿವಸ ಯೂಸ್ ಮಾಡಿದರೆ ಸರಿಯಾಗುತ್ತೆ ಆದರೆ ಪ್ರಿಸ್ಕ್ರಿಪ್ಷನ್ ಇಲ್ಲದೇ ತುಂಬ ಜನ ಆ್ಯಂಟಿ ಅಲರ್ಜಿಕ್ ಐ ಡ್ರಾಪ್ಸು ಆ್ಯಂಟಿಬಯೋಟಿಕ್ ಐ ಡ್ರಾಪ್ಸು ಇದನ್ನೆಲ್ಲ ಹಾಕ್ಲಿಕ್ಕೆ ಶುರು ಮಾಡ್ತಾರೆ ಅಂಥದ್ದನ್ನು ಮಾಡಬಾರ್ದು ಯಾಕೆಂದರೆ ಅದು ಸ್ಟಿಬ್ಯುಲೇಟೆಡ್ ಟೈಮ್ ಒಂದು ವಾರ ಹತ್ತು ದಿವಸ ಅಷ್ಟು ಮಾತ್ರ ಹಾಕೋದಿರುತ್ತೆ ಅದಕ್ಕಿಂತ ಜಾಸ್ತಿ ಆಗ್ತಾ ಹೋದರೆ ಅದರಿಂದ ಹಾನಿಯಾಗೋ ಸಾಧ್ಯತೆಗಳಿರುತ್ತೆ ಸೊ ಡ್ರೈ ಐ ಸಿಂಡ್ರೋಮ್ ಇರೋರು ಅಥವಾ ಅದೇ ಡ್ರೈನೆಸ್ ಇರೋರಿಗೆಲ್ಲ ಅದನ್ನು ಅವರು ಟೇಕ್ ಕೇರ್ ಮಾಡಲಿಲ್ಲ ಅಂತ ಹೇಳಿದರೆ ಮುಂದೆ ತೊಂದರೆ ಆಗೋ ಸಾಧ್ಯತೆಗಳಿರುತ್ತೆ ಹೇಳಿಬಿಟ್ಟು ಯಾವುದೋ ಡ್ರಾಪ್ಸ್ ಹಾಕೋದು ಅಡ್ವರ್ಟೈಸ್ಮೆಂಟ್ ನೋಡಿಬಿಟ್ಟು ಡ್ರಾಪ್ಸ್ ಹಾಕೋದು ಅವಾಯ್ಡ್ ಮಾಡಬೇಕು ಸೊ ಆಗಿ ಪ್ರಿಸ್ಕ್ರೈಬ್ ಮಾಡಿರುವಂಥ ಡ್ರಾಪ್ಸ್ಗಳನ್ನು ಹಾಕೋದು ತುಂಬ ಒಳ್ಳೆಯದು ಅದನ್ನು ಹಾಕಲಿಲ್ಲ ಅಂತ ಹೇಳಿದರೆ ಮಿಡ್ಲ್ ಮಿಡ್ಲಲ್ಲಿ ಅವರು ರೆಸ್ಟ್ ತಗೋಬೇಕು ಈಗ ನಾವು ನೋಡ್ತಾ ಇರ್ತೇವೆ ತುಂಬ ಏಯ್ಟ್ ಅವರ್ಸು ಟೆನ್ ಅವರ್ಸ್ ಸ್ಕ್ರೀನ್ ಟೈಮ್ ಇದೇ ಇರುತ್ತೆ ಏನು ಸರ್ ನೀವು ಸ್ಕ್ರೀನ್ ಟೈಮ್ ಬಿಡಿ ಅಂತ ಹೇಳಿದರೆ ನಾನು ಜಾಬ್ ಬಿಡಬೇಕಾಗತ್ತೆ ಅಂತ ಹೇಳ್ತಾರೆ ಸೊ ಅಂಥ ಟೈಮಲ್ಲಿ ಅವರು ಮಿಡ್ಲಲ್ಲಿ ರೆಸ್ಟ್ ತೊಗೊಳೋಂಥದ್ದು ಅಥವಾ ಐ ಮಾಸ್ಕ್ಗಳು ಬರುತ್ತೆ ಐ ಮಾಸ್ಕ್ಗಳನ್ನ ತೊಗೊಂಥದ್ದು ಏನೂ ಇಲ್ಲ ಅಂತ ಹೇಳಿದರೆ ಸಿಂಪಲ್ಲಾಗಿ ಒಂದು ಕಾಟನ್ ಕರ್ಚೀಫನ್ನು ತೊಗೊಂಡ್ಬಿಟ್ಟು ಅದರಲ್ಲಿ ಒಂದು ಐಸ್ ಕ್ಯೂಬನ್ನು ಹಾಕಿಬಿಟ್ಟು ಸ್ವಲ್ಪ ಕಣ್ಣು ಸುತ್ತಲೂ ನೀಟಾಗಿ ಹಿಂಗೆ ಕೋಲ್ಡ್ ಫೋಮೆಂಟೇಷನ್ ಟೈಪ್ ಮಾಡಿದರೆ ರಬ್ ಮಾಡಿದ್ರೂ ಆಯಿತು ಜೆಂಟಲಾಗಿ ಅಥವಾ ಅದೂ ಆಗೋಲ್ಲ ಸರ್ ಐಸ್ ಕ್ಯೂಬ್ ಇಲ್ಲ ಅಂತ ಹೇಳಿದರೆ ನೀರಲ್ಲಿ ಡಿಪ್ ಮಾಡಿಬಿಟ್ಟು ಕ್ಲೀನಾಗಿರುವಂಥ ನೀರಲ್ಲಿ ಡಿಪ್ ಮಾಡಿಬಿಟ್ಟು ಕಣ್ಣಿಗೆ ಹಿಂಗೆ ಜಸ್ಟ್ ಫೋಮೆಂಟೇಷನ್ ಕೊಟ್ಟಂಗೆ ಅದು ಆದರೆ ಕೋಲ್ಡ್ ಅಷ್ಟೇ ಅಥವಾ ನಾರ್ಮಲ್ ವಾಟರಿಂದ ಮಾಡಿದರೂ ಕೂಡ ಹೆಲ್ಪ್ ಆಗುತ್ತೆ ಮಿಡ್ಲ್ ಮಿಡ್ಲಲ್ಲಿ ಈ ಟೈಪ್ ಮಾಡ್ತಾ ಇರಬೇಕು ಅವರು ಯೂಶ್ವಲಿ ನಾವು ಡಾರ್ಕ್ನೆಸ್ಸಲ್ಲಿ ಜಾಸ್ತಿ ಮೊಬೈಲ್ನ ಯೂಸ್ ಮಾಡಿದ್ರೆ ಕತ್ತಲಲ್ಲಿ ಜಾಸ್ತಿ ಮಾಡಿದ್ರೆ ಐಸೈಟ್ ಬೇಗ ವೀಕ್ ಆಗುತ್ತೆ ಅಂತ ಹೇಳ್ತಾರೆ ಈ ರೀತಿ ಡೇಗೆ ನೈಟ್ಗೆ ಏನಾದ್ರು ಡಿಫ್ರೆನ್ಸ್ ಇದೆ ಐಸೈಟ್ ಪ್ರಾಬ್ಲಮ್ ಕಾಸ್ ಆಗೋಕ್ಕೆ ಹೌದು ಡೆಫಿನೆಟ್ಲಿ ಆಗುತ್ತೆ ತುಂಬ ಕತ್ಲಿದ್ದು ಸರೌಂಡಿಂಗ್ ಎಲ್ಲ ಬರೀ ಒಂದು ಬ್ರೈಟ್ ಲೈಟ್ ನಿಮ್ಮ ಕಣ್ಣಿಗೆ ಬೀಳ್ತಿದೆ ಅಂತ ಹೇಳಿದರೆ ಅದರಿಂದ ಐ ಸ್ಟ್ರೈನ್ ಆಗುತ್ತೆ ಅದಲ್ಲೇ ಆಯುರ್ವೇದದಲ್ಲಿ ತುಂಬ ಹೇಳಿದ್ದಾರೆ ತುಂಬ ಸೂಕ್ಷ್ಮವಾಗಿ ಸೂಕ್ಷ್ಮವಾಗಿರುವಂಥ ಆಬ್ಜೆಕ್ಟ್ಗಳನ್ನು ಸ್ಟೇರ್ ಮಾಡುವಂಥದ್ದು ಅದು ತುಂಬ ದೊಡ್ಡ ಅಬ್ಜೆಕ್ಟು ತುಂಬ ಬ್ರೈಟ್ ಆಗಿರುವಂಥ ಆಬ್ಜೆಕ್ಟನ್ನು ಸ್ಟೇರ್ ಮಾಡುವಂಥದ್ದು ಸೊ ಡಾರ್ಕ್ನೆಸ್ ಆ ಸುತ್ತಲಿದ್ದು ಬಿಟ್ಟು ನಾವು ಒಂದು ಒಬ್ಜೆಕ್ಟನ್ನು ನೋಡ್ತಾ ಇದ್ದು ಅದು ನಾರ್ಮಲ್ ಬ್ರೈಟ್ನೆಸ್ಸಲ್ಲಿ ಇದ್ದರೂ ಕೂಡ ತುಂಬ ಬ್ರೈಟಾಗಿ ಕಾಣುತ್ತೆ ಐಸಿಕ್ ಸ್ಟ್ರೈನ್ ಆಗಿಬಿಡುತ್ತೆ ಸೊ ಡೆಫಿನೆಟ್ಲಿ ಡೇ ಲೈಟು ಮತ್ತು ನೈಟ್ ಲೈಟಿಗೆ ಡಿಫ್ರೆನ್ಸ್ ಇರುತ್ತೆ ಆ ಕಣ್ಣಲ್ಲೂ ಕೂಡ ಅದೇ ರೀತಿ ಮೆಕ್ಯಾನಿಸಮ್ ಇರುತ್ತೆ ನಮ್ಮದು ಸೊ ಇವನ್ ನಾವು ಮೊಬೈಲ್ ಯೂಸ್ ಮಾಡ್ತಾ ಇದ್ದರೆ ನೈಟು ಸ್ವಲ್ಪ ಹೊತ್ತು ಅಥವಾ ಟಿ ವಿ ನೋಡ್ತಾ ಇದ್ದರೆ ಹಿಂದೆ ಅದರ ಹಿಂದೆಯಿಂದ ಒಂದು ಸ್ವಲ್ಪ ಲೈಟ್ ಇದ್ದರೆ ಒಳ್ಳೆಯದು ಸೊ ದ್ಯಾಟ್ ಕಂಪ್ಲೀಟ್ ಕತ್ಲಲ್ಲಿ ನೀವು ಮೊಬೈಲ್ ನೋಡ್ತಾ ಕೂತ್ಕೊಳ್ಳೋದು ಆ ಟೈಪ್ ಆಗಲ್ಲ ಪ್ಲಸ್ ಐಸಿಕ್ ಸ್ಟ್ರೈನ್ ಕೂಡ ಆಗಲ್ಲ ಸರ್ ಇನ್ನು ಆಯುರ್ವೇದದಲ್ಲಿ ಯಾವುದಾದ್ರು ಪ್ರೋಟೀಪ್ ಇದೆಯಾ ಐಸೈಟ್ ವೀಕ್ ಆಗಿರೋರಿಗೆ ಒಂದು ಬೆಸ್ಟ್ ಪ್ರೋಟಿಪ್ ಏನಪ್ಪ ಅಂತ ಹೇಳಿದರೆ ಕಣ್ಣಿಗೆ ತುಂಬ ಸ್ಟ್ರೈನ್ ಆಗ್ತಾ ಇದೆ ಅಥವಾ ಕಣ್ಣಲ್ಲಿ ತುಂಬ ನೀರು ಬರ್ತಾ ಇದೆ ಅಥವಾ ಕಣ್ಣಲ್ಲಿ ಒಂದು ಗ್ಲೋ ಇಲ್ಲ ಅಂತ ಹೇಳಿದರೆ ಐ ವಾಶ್ ಕಪ್ ಅಂತ ಸಿಗುತ್ತೆ ಸಿಂಪಲ್ ಎಲ್ಲ ಮೆಡಿಕಲ್ ಶಾಪಲ್ಲಿ ಸಿಗುತ್ತೆ ಐ ವಾಶ್ ಕಪ್ಪಲ್ಲಿ ಫಿಲ್ಟರ್ ಆಗಿರುವಂಥ ಕಣ್ಣು ಚೆನ್ನಾಗಿರುವಂಥ ನೀರು ನಾರ್ಮಲ್ ಟೆಂಪ್ರೇಚರ್ ಇರಲ್ಲಿ ಇರುವಂಥ ನೀರನ್ನು ತಗೊಂಡ್ಬಿಟ್ಟು ಕಣ್ಣನ್ನು ಅದರಲ್ಲಿ ಡಿಪ್ ಮಾಡಿ ಒಂದು ಟ್ವೆಂಟಿ ಟೈಮ್ಸ್ ಬ್ಲಿಂಕ್ ಮಾಡಬೇಕು ಎರಡು ಕಣ್ಣನ್ನು ಈ ರೀತಿ ಪ್ರತಿನಿತ್ಯವೂ ಮಾಡಿದರೆ ಐ ಸ್ಟ್ರೇನ್ ಏನಿದೆ ಏನಿದೆ ಅದು ಕ್ರಮೇಣವಾಗಿ ಕಡಿಮೆ ಆಗಿ ಆಗುತ್ತೆ ವಿಸ್ತಾರ ನ್ಯೂಸ್ ನಿಖರ ಜನಪರ